ಬಾಂಗ್ಲಾದೇಶದಿಂದ ಇಂಡಿಯಾಗೆ ಒಂದು ಬೋಟ್ ಹೊಡ್ಕೊಂಡ್ ಬಂದಿತ್ತು ಒಂದಾನೊಂದು ಕಾಲದಲ್ಲಿ. ಆ ಬೋಟ್ನ ಮತ್ತೆ ವಾಪಸ್ ರಿಟರ್ನ್ ಹೋಗ್ಲಿಲ್ಲ, ಅದು ಬಂದು ಈ ಟ್ರಿನಿಟಿ ಪಾರ್ಕ್ ಹತ್ರ ಸೆಟ್ಲ್ ಆಗಿದೆ. ಆ ಬೋಟ್ ಬಂದು ಆ ಬೋಟ್ನ ಮತ್ತೆ ವಾಪಸ್ ತಗೊಂಡೋಗ್ತಾರೋ ಇನ್ನೂ ಗೊತ್ತಿಲ್ಲ. ಬಟ್ ಅದು ಇವಾಗ ಟೂರಿಸ್ಟ್ ಪ್ಲೇಸ್ ಆಗಿದೆ ಆ್ಯಂಡ್ ಫ್ಲೋಟಿಂಗ್ ಹೋಟೆಲ್ ಕೂಡ ಮಾಡಬೇಕು ಅಂತ ಟೂರಿಸ್ಟ್ ಅವ್ರು ಅಂದ್ಕೊಂಡಿದ್ದಾರಂತೆ. ಬಟ್ ಮಾಡಿದ್ರೆ ಅಂತೂ ಸಾಕಾದಾಗಿರುತ್ತೆ. ಬೀಚ್ ಪಕ್ಕದಲ್ಲೇ ಇರೋದು, ಒಂದ್ಸಾರಿ ಬಂದ್ಬಿಟ್ರೆ ನೋಡ್ರಿ. ಆ ಶಿಪ್ ಬಂದು ಅಲ್ಲಿದೆ, ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ಶಿಪ್ಪು, ನಾವು ಇವಾಗ ಹೋಗೋ ಶಿಪ್ಪು. ಆ್ಯಂಡ್ ಇವಾಗ ತೋರಿಸ್ತೀನಿ ಒಳಗಡೆ ಹೇಗಿದೆ ಆ್ಯಂಡ್ ಹೆಂಗಿದೆ ಅಂತೇಳ್ಬಿಟ್ಟು. ಸಖದಾಗಿರುತ್ತೆ ಶಿಪ್ಪು, ಬೈ ಮಿಸ್ ಆಗಿರೋ ಬೈ ಮಿಸ್ ಬಂದು ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್ಗೆ. ಹೊಸ ವ್ಲಾಗಲ್ಲಿ ನಾನು ವೈಜಾಗ್ ಸೀರೀಸಲ್ಲಿ ತುಂಬ ಪ್ಲೇಸಸ್ ನೋಡಿದೆ, ಸಖತ್ತಾಗಿರೋ ಪ್ಲೇಸಸ್ಸು. ಇದು ಯಾರೂ ತೋರಿಸಿಲ್ಲ ಈ ಬೀಚ್ನ. ಬಟ್ ವೈಜಾಗ್ ಹೆಂಗಪ್ಪ ಅಂದರೆ ಒಂಥರ ಗೋವಾ ಇದ್ದಂಗೆ, ಸೀಕ್ರೆಟ್ ಪ್ಲೇಸಸ್ಸು, ಸೀಕ್ರೆಟ್ ಪಾರ್ಕ್ಗಳು ಏನೇನೋ ಇರ್ತವೆ, ಬಟ್ ಯಾರು ಹೋಗಿರಲ್ಲ. ಬಟ್ ಇವಾಗ ನಾನು ಯಾವ ಪ್ಲೇಸಸ್ ತೋರಿಸಿಲ್ಲ ಅಂತ ಮಾತ್ರನೇ ನಾನು ತೋರ್ಸೋಕ್ಕೆ ಲೈಕ್ ಇಷ್ಟಪಡ್ತೀನಿ. ಬಟ್ ಇಲ್ಲಾಂದರೆ ಪ್ರತಿಯೊಂದು ಕಾಮನ್ ಸೇಮ್ ಸೇಮ್ ಆಗಿಬಿಟ್ರೆ ಆಮೇಲೆ ಏನು ಯೂಸ್ ಇರುತ್ತೆ ಹೇಳ್ರಿ. ಅದೇ ಆ್ಯಂಡ್ ಇವಾಗ ನಾನು ತೋರಿಸೋ ಶಿಪ್ ಯಾವುದಪ್ಪ ಅಂದರೆ ಬಾಂಗ್ಲಾದೇಶದಿಂದ ಡೈರೆಕ್ಟಾಗಿ ಇಂಡಿಯಾಗೆ ಹೊಡ್ಕೊಂಡ್ ಬಂದ್ಬಿಟ್ಟಿದೆ. ಅಂದರೆ ಆಂಚೂರು ಹಾಕಿರ್ತಾರಲ್ಲ ಗ್ರಿಪ್ಗೆ, ಅದು ಹಾಕಿದ್ದಾಗ ಅದು ಆ್ಯಂಕಲ್ ಕಟ್ ಆಗಿಬಿಟ್ಟು ಇದಕ್ಕೆ ಇಂಡಿಯಾಗೆ ಬಂದುಬಿಟ್ಟಿದೆ. ಅದು ಇಂಡಿಯಾದಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಅದನ್ನು ಇಲ್ಲೇ ಇಟ್ಕೊಂಡ್ಬಿಟ್ರು ಈ ಶಿಪ್ನ, ಬಾಂಗ್ಲಾದೇಶದಿಂದ ಬಂದಿರೋ ಶಿಪ್ನ. ಯಾಕಪ್ಪ ಅಂದರೆ ಮೋಸ್ಟ್ಲಿ ಇದು ನಿಮ್ಮ ಮತ್ತೆ ಕರ್ಕೋಬೋದಾಗಿತ್ತು ಶಿಪ್ನ, ಯಾಕೆ ಕರ್ಕೊಂಡಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಏನಪ್ಪ ಬ್ಯಾಡ್ ಲಕ್ ಅಂದರೆ ಇದಕ್ಕೆ ಅಲ್ಲೋ ಇಲ್ಲಂತೆ ಒಳಗಡೆಗೆ. ಒಳಗಡೆಗೆ ಹೋಗಿ ಏನು ನೋಡೋಕ್ಕೂ ಆಗಲ್ಲ, ಏನು ಮಾಡೋದು ನಮಗೆ ಇದ್ದಿದ್ದೆ ಅಲ್ವಾ. ಬಟ್ ನಿಮಗೆ ತೋರಿಸೋಣ ಅನ್ಕೊಂಡೆ ಒಳಗಡೆ ಏನೇನಿದೆ ಅಂತ. ಬಟ್ ಇವಾಗ ಅದು ಕ್ಲೋಸ್ ಆಗಿದೆ ಆ್ಯಂಡ್ ಇನ್ನು ಸ್ವಲ್ಪ ದಿವಸಕ್ಕೆ ಓಪನ್ ಮಾಡ್ಬೋದು. ಆ್ಯಂಡ್ ಓಪನ್ ಮಾಡಿ ಒಳಗಡೆ ಹೋಟೆಲ್ ಮಾಡ್ತಾರಂತೆ, ಫ್ಲೋಟಿಂಗ್ದು ಚೆನ್ನಾಗಿರುತ್ತೆ ಅವಾಗ ಮಾಡಿದ್ರೆ ಹೋಟೆಲ್ಲು. ಬೀಚ್ ವ್ಯೂವು, ಕಾಫಿ ಕುಡಿತ ಬೀಚ್ ವ್ಯೂನ ಎಂಜಾಯ್ ಮಾಡೋ ಥರ ಮಾಡ್ತಾರಂತೆ. ನೋಡೋಣ ಏನೇನು ಮಾಡ್ತಾರಂತ. ಆ್ಯಂಡ್ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಬಂದರೆ ಒಳ್ಳೆಯದು ನಿಮಗೆ ಇದನ್ನು ನೋಡ್ಬೇಕಂದ್ರೆ. ಇಲ್ಲಾಂದರೆ ಆಚೆಯಿಂದನೇ ನೋಡಬೇಕಾಗುತ್ತೆ, ಆಚೆಯಿಂದ ನೋಡಿ ಎಂಜಾಯ್ ಮಾಡಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಏನಿರಲ್ಲ. ಇಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಾವ್ರೆ, ದೊಡ್ಡ ದೊಡ್ಡ ಮಕ್ಕಳೆಲ್ಲ ಫೋಟೋ ತೆಗೆಸ್ಕೊತಾವ್ರೆ. ಆ್ಯಂಡ್ ಬೀಚ್ ಗಾಲಿಗೆ ನಾನು ಮಾತಾಡ್ಸೋದು ಏನಾದರೂ ಕೇಳಿಸ್ತಿದೆಯೋ ಅಲ್ಲೋ ಅಂತ ನಾನು ಕೂಡ ಗೊತ್ತಿಲ್ಲ.
ಪಾರ್ಕ್ ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಪಾರ್ಕ್ ಹೆಸರು ಬಂದ್ಬಿಟ್ಟು ಟಿನಿಟಿ ಪಾರ್ಕ್. ಇದು ಶಿಪ್ ಇಲ್ಲೇ ಬಂದು ಸ್ಟೇ ಆಗಿರೋದ್ರಿಂದ ಇದಕ್ಕೆ ಒಂದ್ ಸ್ವಲ್ಪ ಫೇಮಸ್ ಪಾರ್ಕ್ ಆಗುತ್ತೆ. ಅದ್ ಬಂದ ಮೇಲೆ ಶಿಪ್ ಬಂದ್ಬಿಟ್ಟು ಆಯಿಲ್ ಶಿಪ್ ಆಗಿರುತ್ತೆ. ಆಯಿಲ್ ಶಿಪ್ ಅನ್ಲೋಡೆಡ್ ಆಗಿರೋದು ಅಂಡ್ ಅಲ್ಲಿ ವೇವ್ಸ್ ಜಾಸ್ತಿ ಆಗಿ ಅಂದ್ರೆ ಸಮುದ್ರ ಅಲೆಗಳು ಜಾಸ್ತಿ ಆಗ್ಬಿಟ್ಟು ಇಲ್ಲಿಗೆ ಬಂದು ಸೆಟ್ಲ್ ಆಗಿದೆ. ಅದನ್ನ ಮತ್ತೆ ಬಾಂಗ್ಲಾದೇಶ್ಗೆ ವಾಪಸ್ ಕಳಿಸಿಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ವೈಜಾಗ್ ಟೂರಿಸಮ್ ಅವರು ಮೋಸ್ಟ್ಲಿ ಅದನ್ನ ಇಲ್ಲೇ ಇಟ್ಕೊಂಡಿದ್ದಾರೆ ಅನ್ಕೋತೀನಿ. ಯಾಕಪ್ಪ ಅಂದ್ರೆ ಟೂರಿಸಮ್ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು. ಬಾಂಗ್ಲಾದೇಶದ್ದು ಈ ಬೋಟ್ ಅಂತ ಹೇಳೋದ್ರಾದ್ರೂ ಲೈಕ್ ಟೂರಿಸಮ್ಸ್ ಬಂದು ನೋಡ್ತಾರೆ ಅಂತ ಹೇಳ್ಬಿಟ್ಟು ಈ ಪ್ಲಾನ್ ಅನ್ಕೋತೀನಿ. ಇಂಡಿಯಾ ಕಡೆನೆ ಅವ್ರ ಬೋಟ್ ಬಿಟ್ಬಿಟ್ಟಿದ್ದಾರೆ. ಬಟ್ ಬಾಂಗ್ಲಾದೇಶ್ಗೂ ನಮಗೆ ಒಳ್ಳೆ ಸ್ನೇಹನೇ ಇದೆ, ಸ್ನೇಹ ಮೇಂಟೈನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬಾಂಗ್ಲಾದೇಶ್ ಬಾರ್ಡರ್ಗಳಲ್ಲೂ ಕೂಡ ಏನು ಅಷ್ಟೊಂದೇನು ಟೆನ್ಷನ್ ಕೂಡ ಇಲ್ಲ ನಮಗೆ, ಅದಕ್ಕೆ ಫ್ರೀಯಾಗಿ ಓಡಾಡ್ತೀವಿ ನಾವು. ಬಾಂಗ್ಲಾದೇಶ ನಮಗೆ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಜಾಸ್ತಿ. ಆ್ಯಂಡ್ ಈ ವಿಡಿಯೋದಲ್ಲಿ ಈ ಶಿಪ್ಪನ್ನು ಮಾತ್ರ ತೋರಿಸಿದ್ದೀನಿ, ನೆಕ್ಸ್ಟ್ ವಿಡಿಯೋಸ್ ಬರ್ತವೆ. ಪ್ಲೀಸ್ ಸ್ಟೇ ಟ್ಯೂನ್ ಆ್ಯಂಡ್ ಇರ್ರಿ, ಹೋಗ್ಬಿಡ್ಬೇಡಿ. ಜಾಸ್ತಿ ಜನ ಇಂಟ್ರೆಸ್ಟ್ ತೋರಿಸ್ತಿಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ಒಳ್ಳೆ ಕಂಟೆಂಟ್ ಬರ್ತವೆ, ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಬಾಯ್ ಬಾಯ್ ಫ್ರಮ್ ವೈಜಾಗ್, ಹೊಸ ವಿಡಿಯೋಗೆ ವೆಯ್ಟ್ ಮಾಡಿ. Living life every day, late at night, not okay. All I want and I pray, all I need are some better days. Fuck me, I'm looking in the mirror. So foggy, but I've never seen clearer. I don't really think anyone can save me. And honestly, I'm not really sure I want saving. I like to be my own worst enemy. There's no risk if you don't try at anything. So I'ma just keep buying everything. See you in the next life, hope to be a better me. I don't think that my head's on straight. Gotta flip it and grip it and go and get an x-ray. What's wrong with me? I just feel weight pushing on my chest and it squeezed till I suffocate. Better change my mindset, meditate. It's pretty cool that I'm alive and have better days. I could walk, see, hear, I should celebrate. Think I could change my mind, maybe elevate. Living life, every day, late at night, not okay. All I want, and I pray, all I need are some better days. Yeah, all I need are some better days. 'Cause all I want, and I pray, I believe in the better days. Kinda stuck between a rock and a hard place. Do I work hard or live at my pace? You're only young once, yeah that's all great. But I also want a future where I'm okay. Living life is doing lots of cocaine. Wait no, it's living with no shame. Wait no, it's sleeping in on Sundays. I guess it's different for each of us and that's okay. Well I just wanna be happy. How to get there? Glad that you asked me. I think it's different for everyone. Some of us need work, others need fun. Some of us need purpose to overcome. But try to do what you love when it's said and done. 'Cause there's so many differences in each of us. Trust your gut, it can show you what you want.